ಬೆಟ್ಟ ಬೆಟ್ಟ ಕಾಣ್ತಾ ಇದೆ, ಬೆಟ್ಟ ದೂರದಲ್ಲಿ ಬೆಟ್ಟ, ದೂರ ಬೆಟ್ಟದಲ್ಲಿ ಪುಟ್ಟ ಮನೆಯಿರಬೇಕು, ಮನೆಯ ಸುತ್ತ ಹೂವ ರಾಶಿ ಹಾಕಿ ಎಲ್ಲಿ ದೇವರಾಯನ ಬೆಟ್ಟ. ಹಲೋ ಫ್ರೆಂಡ್ಸ್, ನಾವಿವತ್ತು ಹೊರಟಿರೋದು ದೇವರಾಯನ ದುರ್ಗಕ್ಕೆ. ಸೊ ನೋಡಿ, ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟಿದ್ದೀವಿ ಗಾಡಿನ, ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಈ ರೋಡ್ ಸೈಲೆಂಟ್ ಆಗಿದೆ, ಯಾರೂ ಇಲ್ಲ. ಸೊ ನಮ್ಮನೆಯಿಂದ 70 ಕಿಲೋಮೀಟರ್ಸ್ ದೂರದಲ್ಲಿರುವಂಥ ದೇವರಾಯನ ದುರ್ಗಕ್ಕೆ ಬಂದಿದ್ದೀವಿ. ಹಾಗೆ ನಾವು ಬಿಟ್ಟಿದ್ದಂತೂ ಲೇಟು, 6:30 ಆಗೋಗಿತ್ತು, ಎದ್ದಿದ್ದು ಲೇಟು, ಅಲಾರಾಮ್ ಇಟ್ಕೊಂಡ್ರು ಮತ್ತೆ ನಿದ್ದೆ ಮಾಡಿಬಿಟ್ವಿ. ಸೊ 6:30 ಹೊರಟಿದ್ದೀವಿ, ಇನ್ನು ತಲುಪೋದಕ್ಕೆ ಇನ್ನೂ 5 ಕಿಲೋಮೀಟರ್ಸ್ ಇಲ್ಲಿಂದ. ಸೊ ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂದ್ಬಿಟ್ಟು ಹೊರಗಡೆ ಬಂದಿದ್ದೀವಿ. ಸಿನಿಕ್ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ, ನೋಡಿ ಜಾಗ ಎಷ್ಟು ಚೆನ್ನಾಗಿದೆ. ನೋಡಿ ಇದು ಲೇಕ್ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ರಿಫ್ಲೆಕ್ಟ್ ಆಗುತ್ತೆ ನೋಡಿ, ಗಿಡಗಳು ಮರಗಳೆಲ್ಲ ಕ್ಲಿಯರ್ ಆಗಿದೆ ನೀರು, ತುಂಬ ಚೆನ್ನಾಗಿದೆ ಈ ಜಾಗ. ಇಲ್ಲಿ ನೀವು ಹೋಗೋ ದಾರಿನಲ್ಲಿ, ದೇವರಾಯನ ದುರ್ಗಕ್ಕೆ ಹೋಗೋ ದಾರಿನಲ್ಲಿ ಈ ಲೇಕ್ ಸಿಗುತ್ತೆ. ನೀವು ಗಾಡಿನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಇದನ್ನೆಲ್ಲ ನೋಡಿಕೊಂಡು ಹೋಗ್ಬೋದು, ಚೆನ್ನಾಗಿದೆ ನೋಡಿ. ಹೇಗೆ ಮರದ್ದೆಲ್ಲ ರಿಫ್ಲೆಕ್ಷನ್ ಕಾಣ್ತಾ ಇದೆ ನೀರಲ್ಲಿ, ಅಷ್ಟು ಕ್ಲಿಯರ್ ಆಗಿದೆ ಇಲ್ಲಿ ನೀರು. ಆದರೆ ಸುತ್ತಲೂ ಈ ಕಡೆ ಎಲ್ಲ ನೋಡಿದಾಗ ಗಲೀಜು ಕೂಡ ಇದೆ, ತಿಂದು ಅಲ್ಲೆಲ್ಲೇ ಹಾಕಿ ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ ಇಲ್ಲೆಲ್ಲ. ಬಟ್ ಆ ಕಡೆ ಅಂತೂ ಸಖತ್ತಾಗಿ ಕ್ಲೀನಾಗಿ ತುಂಬಾ ಕ್ಲಿಯರ್ ಆಗಿದೆ ನೀರು, ತುಂಬಾ ಚೆನ್ನಾಗಿದೆ ಈ ಸೀನಿ. ಫ್ರೆಂಡ್ಸ್, ನೀವು ಬೇಕಾದ್ರೆ ನಡ್ಕೊಂಡು ಕೂಡ ಬರ್ಬೋದು ನೋಡಿ, ಇಲ್ಲಿ ಮೆಟ್ಲುಗಳಿದೆ, ಮೆಟ್ಲಿಂದ ನಡ್ಕೊಂಡು ಬರ್ಬೋದು ಇಲ್ಲಿಗೆ. ಇಲ್ಲ ಅಂದ್ರೆ ನಿಮ್ ವೆಹಿಕಲ್ ಇದ್ರೆ ಇಲ್ಲೇ ಪಾರ್ಕ್ ಕೂಡ ಮಾಡಿ, ಪಾರ್ಕಿಂಗ್ ಇದೆ ಇಲ್ಲಿದೆ. ಇಲ್ಲ ಡೌನ್ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಡೌನ್ ಅಲ್ಲೇ ಪಾರ್ಕಿಂಗ್ ಇದೆ, ಅಲ್ಲಿ ಬೇಕಾದ್ರೂ ಮಾಡ್ಬೋದು. ಬಿಸಿಲು ಬಿದ್ದಿದೆ ಇವಾಗ, 8:30 ಇದೆ, ನಾವು ಇಲ್ಲಿ ರೀಚ್ ಆಗಿದ್ದೀವಿ 8:30ಗೆ. ಬಟ್ ಇಲ್ಲಿ 10 ಗಂಟೆಗೆ ದೇವಸ್ಥಾನ ಓಪನ್ ಅಂತೆ, ಅಲ್ಲಿವರೆಗೂ ನಾವು ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗಿ ನೋಡ್ಕೊಂಡು ಬರ್ತೀವಿ. ಏನಿ ಮಿಕ್ಸ್ ಮಸಾಲಾ ಬಜ್ಜಿ ನೋಡಿ, 50 ರುಪೀಸ್ ಏನ್ ತಗೊಂಡ್ರು 50 ರುಪೀಸ್. ವಾಟರ್ ಬಾಟ್ಲ್ ಏನಾರ ಕೊಡ್ಲಾಕ? ಬೆಳಿಗ್ಗೆ ಬೆಳಿಗ್ಗೆ ಮೆಣಸಿನ್ಕಾಯಿ ಬಜ್ಜಿ ತಿಂತಾ ಇದಾರೆ ನೋಡಿ ನನ್ನ ಮಕ್ಕಳು. ನಾವೆಲ್ಲ ಒಂದಿನ ಸಣ್ಣ ಆಗ್ತದೆ ತೆಳಗಲ್ವೋ. ಯೋಗ ನರಸಿಂಹ ಸ್ವಾಮಿ ಟೆಂಪಲ್ಗೆ ನೋಡಿ, ಮೆಟ್ಲು ಹೋಗೋ ದಾರಿ ಇದು, ಮೆಟ್ಲುಗಳಿದೆ ಹತ್ಕೊಂಡು ಹೋಗಬೇಕು. ಆಂಜನೇಯ ಸ್ವಾಮಿ ಇದ್ದಾರೆ, ಹತ್ರ ಗುಹೆ ಇದ್ದಂಗಿದೆ, ಇಲ್ಲಿ ಚೆನ್ನಾಗಿದೆ ಆಂಜನೇಯ. ಹಳೆ ಕಾಲದ್ದು ನೋಡೋದಕ್ಕೆ, ಬರೀ ಕಲ್ಲಿನಲ್ಲೇ ಮಾಡಿರುವಂಥದ್ದು ಇದೆಲ್ಲ, ಚೆನ್ನಾಗಿದೆ. ಯೆಸ್, ವ್ಯೂ ಪಾಯಿಂಟ್
ಫ್ರೆಂಡ್ಸ್, ಮೆಟ್ಲು ಹತ್ಕೊಂಡು ಬಂದಮೇಲೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿ ಬಂದು ನೋಡ್ಕೊಂಡು ಹೋಗಿ ತುಂಬಾ ಚೆನ್ನಾಗಿದೆ ವ್ಯೂ ಪಾಯಿಂಟ್ ನೋಡಿ. ಹೆಂಗಿದೆ ಬೆಟ್ಟ ಗುಡ್ಡ ಎಲ್ಲ ತುಂಬಾ ಚೆನ್ನಾಗಿದೆ. ಸುಮ್ಮನೆ ಸಣ್ಣ ಜಾಗ, ವ್ಯೂ ಪಾಯಿಂಟ್ ಅಷ್ಟೇ ಇದು. ನೋಡ್ಕೊಂಡು ಹೋಗಿ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಬೆಟ್ಟ ಗುಡ್ಡ ನೋಡಿ. ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಒಂದು ನಾಲ್ಕು ಇದು ಕಲ್ಲು ಕೂಡ ಹಾಕಿದ್ದಾರೆ. ಕೂತ್ಕೊಂಡು ಆರಾಮಾಗಿ ಇಲ್ಲಿ ವ್ಯೂ ನೋಡ್ಬೋದು. ತುಂಬ ಚೆನ್ನಾಗಿದೆ. ರೀತ ಸೆ ಜುಡಿ ರೀತ ಯಹಾಕಿ ದಿಲ್ ಮೇ ಘರ್ ಕರ್ ಜಾಯೆ. ಮೇಲೆ ಹತ್ಕೊಂಡು ಬಂದ್ಮೇಲೆ ಇಲ್ಲಿ ಕಲ್ಯಾಣಿ ಇದೆ ನೋಡಿ. ನೀರು ಬೆಟ್ಟ ಗುಡ್ಡದ ಮಧ್ಯದಲ್ಲಿ ಸ್ವಲ್ಪ ಕಲ್ಯಾಣಿ, ಹಾಗೆ ಎದುರುಗಡೆ ದೇವಸ್ಥಾನ ಇದೆ. ಕ್ಯೂ ಇದೆ ನೋಡಿ, ಕ್ಯೂ ಇದೆ, ದೊಡ್ಡದಾಗಿ ಇರುವಂಥ ಕ್ಯೂ. ಜನರು ಮೂವ್ ಆಗ್ತಾ ಇದ್ದಾರೆ. ಇಲ್ಲಿ ದೇವಸ್ಥಾನ 10 ಗಂಟೆಗೆ ಓಪನ್, ಬಟ್ ಇಲ್ಲಿ ಅರ್ಚಕರು ಬರೋದೇ 10 ಗಂಟೆಗೆ. ಸೊ 10:30-11 ಗಂಟೆಗೆ ಪೂಜೆ, ಮಹಾಮಂಗಳಾರತಿ 12:30 ನಡೆಯುತ್ತೆ ಅನಿಸುತ್ತೆ. ನಾಮದ ಚಿಲುಮೆ ಅಂತ ಒಂದು ಪ್ಲೇಸ್ ಇದೆ. ಅದು ರಾಮನ್ನು ಬಾಣ ಬಿಟ್ಟು ಅಲ್ಲಿ ಚಿಮ್ಮಿರುವಂಥ ನೀರಿನಿಂದ ಇದಕ್ಕೆ ಹೆಸರು ಬಂದಿದೆ. ಸೊ ಇಲ್ಲಿ ಈ ಒಳಗೆ ಬಂದಾಗ ನೋಡಿ, ಜಿಂಕೆಗಳು, ಸುಮಾರು ವನ್ಯಜೀವಿ ಇದೆ. ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಬಂದರೆ. ಇಲ್ಲಿ ಇಷ್ಟೊಂದು ಜಿಂಕೆಗಳಿದೆ ಇಲ್ಲೆಲ್ಲ ನೋಡಿ. ಇದಿನ್ ಪಾರ್ಕ್ ವನನೋ ಏನು ಗೊತ್ತಾಗ್ತಾ ಇಲ್ಲ, ಬಟ್ ಇದು ನಾಮದ ಚಿಲುಮೆ ಅಂತ. ಅಂದರೆ ರಾಮ ಬಾಣ ಬಿಟ್ಟು ಇಲ್ಲಿ ಬಂದಾಗ ಅಲ್ಲಿಂದ ಚಿಮ್ಮಿರೋಂಥ ನೀರಕ್ಕೆ ನಾಮ ಚಿಲುಮೆ ಅಂತ ಒಂದು ಈ ಪ್ಲೇಸು. ಇದಕ್ಕೆ ಒಂದು ಪಾರ್ಕ್ ಥರ ಮಾಡಿಬಿಟ್ಟು ಇಲ್ಲಿ ಜಿಂಕೆಗಳು ಅದೆಲ್ಲ ಎಂಟ್ರಿ ಆಗಿದ ತಕ್ಷಣ ಕಾಣುತ್ತೆ ನೋಡಿ ಜಿಂಕೆಗಳು. ಖುಷಬೂ ಏ ಮೇ ಕಾಲೇ ಹೈ
सुनाए उत्तराखंड की बात बताए ओ परदेसी ಲೋಟ್ ಕ್ಯಾನ. ಇದು ನಾಮದ ಚಿಲುಮೆ ಅಂತ ಹೆಸರು ಈ ಜಾಗಕ್ಕೆ. ನೋಡಿ, ಇಲ್ಲಿ ರಾಮ ಇಲ್ಲಿ ವನವಾಸಕ್ಕೆ ಬಂದಾಗ ಇಲ್ಲಿ ತಿಲಕ ಹಚ್ಕೊಳ್ಳೋದಕ್ಕೆ ನೀರು ಇರಲಿಲ್ವಂತೆ. ಸೊ ಹಾಗಾಗಿ ರಾಮ ಇಲ್ಲಿ ಬಾಣ ಬಿಟ್ಟು ಒಂದು ಬಂಡೆಯಿಂದ ನೀರು ಚಿಮ್ಮಿ ಬಂತಂತೆ. ಸೊ ಹಾಗಾಗಿ ಆ ನೀರಿನಿಂದ ಕಲಿಸ್ಕೊಂಡು ನಾಮನ ಹಚ್ಕೊಂಡಿರೋದ್ರಿಂದ ಇದು ನಾಮದ ಚಿಲುಮೆ ಅಂತ ಹೆಸರು ಬಂದಿದೆ. ಸದಾ ನೀರು ಹರಿತಾನೆ ಇರುತ್ತೆ. ಸೊ ಹಾಗಾಗಿ ಇದು ನಾಮದ ಚಿಲುಮೆ ಅಂತ ಹೆಸರಿದೆ. ನೋಡಿ, ಅಯೋಧ್ಯೆಯಲ್ಲಿ ಆಗಿರುವಂಥ ಪ್ರತಿಷ್ಠಾಪನೆಯಿಂದ ನಮಗೆ ಈ ದರ್ಶನ ಕೂಡ ಆಯಿತು. ನೋಡಿ, ಇದು ರಾಮ ಬಿಟ್ಟಿರುವಂಥ ಸ್ಥಳ. ಇಲ್ಲಿ ನೀರು ಚುಮ್ಮಿಕೊಂಡು ಬಂದಿರುವಂಥ ಬಂಡೆ. ಇಲ್ಲಿಂದ ಸದಾ ನೀರು ಹರ್ಕೊಂಡು ಬರ್ತಾ ಇರುತ್ತೆ. ಅಲ್ಲೇ ಕೂತ್ಕೊಂಡಿರ್ಬೋದು, ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ, ನೋಡಿರ್ತಾರೆ. ನಾಮ ಹಚ್ಕೋಬೇಕು, ನೀರಿಲ್ಲ, ಏನು ಮಾಡೋದು ಅಂತ ಸೀತಾದೇವಿ ನೀರನ್ನು ಹುಡುಕ್ತಾ ಇರಬೇಕಾದ್ರೆ ರಾಮ ಯಾಕೆ ಅಷ್ಟೊಂದು ಚಿಂತೆ ಮಾಡ್ತೀಯ, ತಡಿ ನಾನೊಂದು ಬಾಣ ಬಿಡ್ತೀನಿ ಅಂದ್ಬಿಟ್ಟು ಪಟಾರ ಅಂತ ಬಾಣ ಬಿಟ್ಟು ಬಾಣವನ್ನು ಬಿಟ್ಟು ಅಲ್ಲೇ ನೀರು ಹಂಗೆ ಬಂಡೆಯಿಂದ ಚಿಮ್ಮಿ ಬಂತಂತೆ. ಆ ನೀರನ್ನು ತೊಗೊಂಡು ನಾಮ ಹಚ್ಕೊಳ್ಳೋ ನಾಮನ ಅದರಲ್ಲಿ ಕಲಿಸ್ಕೊಂಡು ನಾಮನ ಹಚ್ಕೊಂಡ್ರಂತೆ. ಸೊ ಹೀಗಾಗಿ ಇದಕ್ಕೆ ಹೆಸರು ನಾಮದ ಚಿಲುಮೆ. ನೋಡಿ, ಏನೇನು ಹೆಸರು ಬಂದಿದೆ. ನಾವು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ, ನಮಗೆ ನೋಡಿ ದರ್ಶನ ಕೊಟ್ಟಿದ್ದು ರಾಮ. ರಾಮ ನಾಮದ ಚಿಲುಮೆಯನ್ನು ನಾವು ಇಲ್ಲಿ ಬಂದು ದರ್ಶನ ಮಾಡೋ ಹಾಗಾಯಿತು. ಎಂಥ ಒಳ್ಳೆ ಕ್ಷೇತ್ರಕ್ಕೆ ಬಂದಿದ್ದೀವಿ, ಒಳ್ಳೆ ಸ್ಥಾನ ಜಾಗ, ತುಂಬ ಖುಷಿ ಆಯಿತು. ನಮ್ಮ ಪುಣ್ಯ, ಏನೇನು ಪುಣ್ಯ ಮಾಡಿದ್ವು ನೋಡಿ, ಎಂತೆಂಥ ಭಾಗ್ಯ ಸಿಕ್ತು ನಮಗೆ. ನೀವು ಬಂದು ದರ್ಶನ ಮಾಡ್ಕೊಳ್ಳಿ, ಪುಣ್ಯವನ್ನು ಸಂಪಾದಿಸ್ಕೊಳ್ಳಿ. ಗೀತ ಸುನಾಯೆ ಉತ್ತರಾಖಂಡ ಕೀ ಬಾತ್ ಬತಾಯೆ ಓ ಪರಿದ. ಬಿದಿರು ಫಾರೆಸ್ಟ್ ನೋಡ್ಕೊಂಬರೋಣ, ಬನ್ನಿ ಫ್ರೆಂಡ್ಸ್. ನೋಡಿ, ಈ ರೋಡ್ ತುಂಬಾ ಸಣ್ಣದಾಗಿದೆ, ಒಂದೇ ವೆಹಿಕಲ್ ಹೋಗೋಕ್ಕಾಗೋದು, ಎರಡು ವೆಹಿಕಲ್ ಮೂವ್ ಆಗೋಕ್ಕಾಗಲ್ಲ. ಸೊ ನೋಡಿ, ತುಂಬಾ ಟ್ರಸ್ಟೆಡ್ ಆಗಿ ಇರೋದು ಈ ಜಾಗ. ನೋಡಿ, ಇದೆಲ್ಲ ಬಿದಿರು ಫಾರೆಸ್ಟ್, ಇಲ್ಲಿಂದಾನೇ ಶುರು ಆಗುತ್ತೆ. ಎಲ್ಲ ಬ್ಯಾಂಬೂ ಟ್ರೀಸ್ ನೋಡಿ, ಬಿದಿರು ಫಾರೆಸ್ಟ್ ಹೀಗಿದೆ. ಒಬ್ಬರು ಇಲ್ಲ ಇಲ್ಲಿ, ತುಂಬ ಡೇಂಜರ್ ಜಾಗ, ಜನ ಜಾಸ್ತಿ ಬರಬೇಕು. ಇಲ್ಲೇನಾದರೂ ಒಂಚೂರು ಫೈರ್ ಆದರೆ ಅಷ್ಟೇ. ತೂ ಚಲೆ ಸಂಗ ಚಲೆ ಸಭಿ ಗುಲ್ ಅಪ್ನಾ ಹೈ ಯೆ ಖಯಾಲ್ ಅಪ್ನಾ ಹೈ ಯೆ ಖಯಾಲ್. ಸಿದ್ಧಗಂಗೆ ಮಠಕ್ಕೆ ಬಂದಿದ್ದೀವಿ, ತುಂಬ ಹತ್ತಿರ. ಭೋಗ ನರಸಿಂಹಸ್ವಾಮಿ ದೇವಸ್ಥಾನದಿಂದ ನಾವು ಬಿದಿರು ಫಾರೆಸ್ಟ್ಗೆ ಹೋಗಿದ್ವಿ, ಅಲ್ಲಿಂದ ಸಿದ್ಧಗಂಗೆ ಮಠಕ್ಕೆ ಬರ್ತಾ ಇದ್ದೀವಿ. ತುಂಬಾ ಹತ್ತಿರ ಇದೆ, 2 ಕಿಲೋಮೀಟರ್ ಇದೆ ಬಿದಿರು ಫಾರೆಸ್ಟಿಂದ. ತುಂಬ ನೋಡಿ, ಎಲ್ಲ ಮಕ್ಕಳು
ಬಂದು ಇಲ್ಲಿ ಫ್ರೀಯಾಗಿ ಓದಿ ಅವ್ರಿಗೆ ಸುಮಾರು ವರ್ಷಗಳು ಇವರೇ ಬಟ್ಟೆ ಆಮೇಲೆ ಬುಕ್ಸು ಎಲ್ಲ ಕೊಟ್ಟು ಇಲ್ಲೇ ಓದಿಸ್ತಾರೆ. ಇಲ್ಲೇ ಊಟ ಕೂಡ ಇರುತ್ತೆ. ಸುಮಾರು ಜನ ಇಲ್ಲಿ ದಾನಗಳನ್ನು ಮಾಡ್ತಾರೆ. ಶಿವಕುಮಾರ ಸ್ವಾಮಿಯವರ ಸಿದ್ಧಗಂಗೆ ಮಠ. ಹೌದಾ? ನಿಮ್ ಬಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀರಾ? ಹೌದಾ? ಏನಿನ್ ಹೆಸರು? ಯಾವ ಊರು? ನಿಮ್ಮಮ್ಮ ಬಂದಿಲ್ವಾ ನೋಡೋದಕ್ಕೆ? ಹೌದಾ? ಬಾಯ್. ಈ ದಾನ ಮಾಡೋರೆಲ್ಲ ಇದರಲ್ಲಿ ಹಾಕ್ಬೋದು ನೋಡಿ. ಫ್ಲಾಶ್ ಆನ್ ಕರಮ ಬ್ಯಾಟರಿ ನಿಂತಿದೆ. ಇದರಲ್ಲೆಲ್ಲ ದಾನ ಮಾಡಿ ಹಾಗೆ ಸೊಪ್ಪು ತರಕಾರಿ ಎಲ್ಲ ದಾನ ಕೊಟ್ಟಿರೋರು ಇಲ್ಲಿ ತಂದು ಇಡ್ತಾ ಇದ್ದಾರೆ. ಹಾಗೆ ಇಲ್ಲಿ ತರಕಾರಿ ಅವ್ರಿಗೆ ಏನು ಇಷ್ಟನೋ ಅದನ್ನು ತಂದು ಇಲ್ಲಿ ಕೊಡ್ಬೋದು ನೋಡಿ. ಈ ಥರ ದಾನ ಕೊಟ್ಟು ಕೊಡ್ತಾರೆ. ಹಾಗೆ ಮಕ್ಕಳಿಗೆಲ್ಲ ತುಂಬ ಸಹಾಯ ಆಗುತ್ತೆ ನೋಡಿ. ಕೊತ್ತಂಬರಿ ಸೊಪ್ಪು ಅವರು ಬೆಳೆಸಿರೋಂಥ ರೈತರು ಏನು ಬೆಳೆಸಿರ್ತಾರೋ ಅದನ್ನು ತಂದು ದಾನ ಕೊಡ್ತಾರೆ. ಇಲ್ಲಿ ಪ್ರಸಾದ ನಿಲಯ ಅಂದರೆ ಪ್ರಸಾದವನ್ನು ಇಲ್ಲಿ ಕೊಡ್ತಾರೆ. ಅನ್ನದಾನ ನಡೀತಾ ಇರುತ್ತೆ ಇಲ್ಲಿ. ಸಾರ್ವಜನಿಕರಿಗೂ ಅನ್ನದಾನ ನಡೆಯುತ್ತೆ. ಸೊ ನೋಡಿ ಎಲ್ಲರೂ ಹೋಗ್ತಾ ಇದ್ದೀವಿ. ಇವತ್ತು ನಾವು ಕೂಡ ಹೋಗ್ತಾ ಇದ್ದೀವಿ. ಹಾಗೆ ಮಕ್ಕಳಿಗೆ ದಿನ ಇರುತ್ತೆ ಇಲ್ಲಿ. ಅಂದರೆ ಇಲ್ಲೇ ಇರುವಂಥ ಮಕ್ಕಳಿಗೆ ಹಾಗೆ ಬೇರೆಯವರು ಯಾರೇ ಬಂದರೂ ಕೂಡ ಇಲ್ಲಿ ಅನ್ನದಾನ ಇರುತ್ತೆ ನೋಡಿ. ಫ್ರೆಂಡ್ಸ್ ಇಲ್ಲಿ ಅಡುಗೆ ಮಾಡ್ತಾ ಇರುವಂಥ ಸ್ಥಳ. ನೋಡಿ ಫ್ರೆಂಡ್ಸ್ ಇಲ್ಲಿ ಊಟ ಮಾಡುವಂಥ ಸ್ಥಳ ಇದು ನೋಡಿ. ಎಲ್ಲರೂ ಕೂತಿದ್ದಾರೆ. ಎಲ್ಲರೂ ಕೆಳಗೆ ಕೂತ್ಕೊಂಡು ಊಟ ಮಾಡುವಂಥದ್ದು ಇದು ಜಾಗ. ಮೆಣಸಿನ್ಕಾಯಿ ನೋಡಿ, ಖಾರ ಮಾಡೋದಕ್ಕೆ, ಖಾರದ ಪುಡಿ ಮಾಡೋದಕ್ಕೆ ಮೆಣಸಿನ್ಕಾಯಿ ಮೂಟೆಗಳು ತಂದಿಟ್ಟಿದ್ದಾರೆ. ಸಿದ್ಧಗಂಗೆ ಮಠದ್ದು ಒಂದು ಫುಲ್ ಎಪಿಸೋಡೇ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಇಲ್ಲಿ. ಎಲ್ಲ ದಾನ ಮಾಡೋರು ನೋಡ್ತಾ ಇದ್ರೆ ಎಷ್ಟು ಖುಷಿಯಾಗುತ್ತೆ ಮನುಷ್ಯರಿಗೆ. ಇದು ಒಂದು ಅಭ್ಯಾಸ ಇರಬೇಕು, ಸಂಪಾದಿಸಿದ್ಮೇಲೆ ಒಂಚೂರು ದಾನ ಮಾಡೋದು ಇರಬೇಕು. ಹೈಸ್ಕೂಲ್